ಮೋದಿಯಂತಹ ಎಡಿ ಪ್ರಧಾನಿಯನ್ನು ದೇಶ ಇತಿಹಾಸದಲ್ಲಿ ನೋಡಿರಲಿಲ್ಲ ಎಂದು ವರುಣ ಕ್ಷೇತ್ರದ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ನಂಜನಗೂಡು ತಾಲೂಕಿನಲ್ಲಿ ನಡೆದ ಪ್ರತಿಭಟನೆ ವೇಳೆಯಲ್ಲಿ ಮಾತನಾಡಿದ ಅವರು, ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ 75 ದಿನದಿಂದ ಕೊರೆಯುವ ಚಳಿಯಲ್ಲಿಯೂ ರೈತರು ದೆಹಲಿಯಲ್ಲಿ ಪ್ರತಿಭಟಿಸುತ್ತಿದ್ದಾರೆ. ಆದರೆ ರೈತರ ಸಮಸ್ಯೆಗಳನ್ನು ಆಲಿಸಲು ಪ್ರಧಾನಿ ಕಿವಿಗೊಡ್ತಿಲ್ಲ. ಪ್ರತಿ ಭಾನುವಾರ ರೇಡಿಯೋದಲ್ಲಿ ಮನ್ ಕಿ ಬಾತ್ ಎಂದು ಹೇಳೋ ಪ್ರಧಾನಿ ಮೋದಿ ಒಮ್ಮೆಯಾದರೂ ರೈತರ ಪ್ರತಿಭಟನೆ ಜಾಗಕ್ಕೆ ತೆರಳಿ ಕಷ್ಟದಿಂದ ಮಾಧ್ಯಮಗಳ ಮುಂದೆ ಮಾತನಾಡಲ್ಲ. ಪ್ರಧಾನಿ ಮೌನಕ್ಕೆ ಶರಣಾಗಿರೋದು ಇತಿಹಾಸದಲ್ಲಿ ಇದೇ ಮೊದಲು. ಇಂತಹ ಹೇಡಿ ಪ್ರಧಾನಿಯನ್ನ ದೇಶದಲ್ಲಿ ನೋಡಿರಲಿಲ್ಲ ಎಂದು ಕಿಡಿಕಾರಿದ್ರು. ನಮ್ಮ ತಾಲೂಕುಗಳಲ್ಲಿ ಮಾತ್ರ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕೂಡ ನಮ್ಮ ಹಕ್ಕುಗಳನ್ನು ನಾವು ಶಾಂತಿಯುತವಾಗಿ ಏನು ಪಾದಯಾತ್ರೆ ಮಾಡಬೇಕು, ಶಾಂತಿಯುತವಾಗಿ ಏನು ಪ್ರತಿಭಟನೆ ಮಾಡಬೇಕು, ಆ ಹಕ್ಕನ್ನು ಮೊಟಕೊಳಿಸುವಂಥ ಕೆಲಸ ಮಾಡ್ತಿದೆ ಕೇಂದ್ರ ಮತ್ತು ರಾಜ್ಯದಲ್ಲಿರೋ ಬಿಜೆಪಿ ಸರ್ಕಾರ. ಏನು ಒಂದು ಡಿಕ್ಟೇಟರ್ಶಿಪ್ ನಡೆಸ್ತಾ ಇದೆ, ಸರ್ವಾಧಿಕಾರ ನಡೆಸಿದೆ. ಅದೇ ರೀತಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದ ಅಧಿಕಾರಿಗಳು ಕೂಡ ನಡ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ತೀವ್ರವಾಗಿ ಈ ಸಂದರ್ಭದಲ್ಲಿ ಕಂಡಿಸೋದಕ್ಕೆ ಇಷ್ಟಪಡ್ತೇವೆ. ಮತ್ತು ಎಲ್ಲರೂ ಹೇಳಿದ್ದಾರೆ ರೈತರ ಕೃಷಿ ಕಾಯ್ದೆಗಳು, ಆ ಮೂರು ಕಾಯ್ದೆಗಳು ಹೇಗೆ ನಮ್ಮ ಕೃಷಿ ವ್ಯವಸ್ಥೆನ ಹಾಳು ಮಾಡೋಕ್ಕೆ ಹೊರಟಿದೆ ಅಂತ. ಮುಖ್ಯವಾಗಿ ಏನಪ್ಪಾ ಅಂತಂದರೆ ಈ ಕಾಯ್ದೆಗಳಲ್ಲಿರೋದು ಎ ಪಿ ಎಂ ಸಿಯನ್ನು ಮುಚ್ಚಬೇಕು ಅಂತೇಳಿ ಸರ್ಕಾರ ಹೇಳುತ್ತೆ. ನಾವೇನು ಎ ಪಿ ಎಂ ಸಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ಎ ಪಿ ಎಂ ಸಿಗಳು ಹಿಂದಿನಂತೆ ನಡೆಯುತ್ತೆ. ಜನರು ರೈತರುಗಳು ಹೋಗಿ ಎ ಪಿ ಎಂ ಸಿನಲ್ಲೂ ಮಾರಾಟ ಮಾಡ್ಬೋದು, ಹೊರಗಡೆನೂ ಮಾರಾಟ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಅದು ಸತ್ಯಕ್ಕೆ ದೂರವಾದ ಮಾತಂತು. ಯಾಕೆ ಅಂತಂದರೆ ಎ ಪಿ ಎಂ ಸಿಗಳಲ್ಲಿ ಸೆಸ್ ಚಾರ್ಜ್ ಮಾಡ್ತಾರೆ, 1.5% ಇಂದ 2% ಸೆಸ್ ಹಾಕ್ತಾರೆ. ಈ ರೀತಿ ಸೆಸ್ ಹಾಕಿದಾಗ, ತೆರಿಗೆ ಹಾಕಿದಾಗ ಯಾರೇ ಖರೀದಿದಾರರು ಮಂಡಿಗಳಿಗೆ ಬಂದು ಎ ಪಿ ಎಂ ಸಿ ಮಾರ್ಕೆಟ್ಗಳಿಗೆ ಬಂದು ಖರೀದಿ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ, ಎ ಪಿ ಎಂ ಸಿ ಮಾರುಕಟ್ಟೆ ಒಳಗೆ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ವ್ಯಾಪಾರ ನಡೀದೇ ಇದ್ದಾಗ ಎ ಪಿ ಎಂ ಸಿಗಳು ನಿಧಾನವಾಗಿ ಒಂದಾದ ಮೇಲೆ ಒಂದು ಮುಚ್ಕೊಳ್ಳೋಕೆ ಶುರು ಮಾಡುತ್ತೆ. ಒಂದು ಕಡೆ ಹೇಳ್ತಾರೆ ನಾವು ಎ ಪಿ ಎಂ ಸಿ ಮುಚ್ಚಲ್ಲ ಅಂತ, ಆದರೆ ಎ ಪಿ ಎಂ ಸಿ ಮುಚ್ಚೋದಕ್ಕೆ ಏನು ವ್ಯವಸ್ಥೆ ತರಬೇಕೋ ಆ ವ್ಯವಸ್ಥೆನ ಕೊಟ್ಟಿದ್ದಾರೆ. ಯೇಸುಮೂರ್ತಿ ಅವ್ರು ಹೇಳಿದಾಗೆ ಅವರ ಹುನ್ನಾರ ಏನಿದೆ ಅನ್ನೋದನ್ನು ನಮ್ಮ ವಿತ್ತ ಸಚಿವೆಯಾದಂತೆ ನಿರ್ಮಲಾ ಸೀತಾರಾಮನ್ರು ಬಾಯ್ಬಿಟ್ಟು ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ ಎ ಪಿ ಎಂ ಸಿಗಳನ್ನು ಮುಚ್ಚೋದಕ್ಕೆ ಇದು ಸಕಾಲ ಅಂತೇಳಿ. ಹಾಗಾಗಿ ಮೇಲ್ನೋಟಕ್ಕೆ ಅವರು ಎ ಪಿ ಎಂ ಸಿಗಳನ್ನು ಮುಚ್ಚದೆ ಹೋದರೂ ನಿಧಾನಕ್ಕೆ ಅವ್ರು ತರುತ್ತಿರೋ ಕಾಯ್ದೆಯಿಂದ ಆಗೋ ಪರಿಣಾಮ ಏನಪ್ಪ ಅಂತಂತಂದರೆ ಎ ಪಿ ಎಂ ಸಿಗಳು ಪರ್ಮನೆಂಟಾಗಿ ಮುಚ್ಚೋಗುತ್ತೆ. ಈಗಾಗಲೇ ಎ ಪಿ ಎಂ ಸಿಗಳು ಕಮ್ಮಿ ಇವೆ, ಅವು ಮುಚ್ಚೋದ್ರೆ ರೈತರು ಎಲ್ಲಿಗೆ ಹೋಗಬೇಕು ಅಂತ ನೀವೇ ಯೋಚನೆ ಮಾಡಿ. ಅವರು ಆವಾಗ ಪೂರ್ತಿಯಾಗಿ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು, ವ್ಯಾಪಾರಸ್ಥರು ಏನಿರ್ತಾರೆ ಅವರ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗ್ತಾರೆ. ಇವಾಗ ಎ ಪಿ ಎಂ ಸಿಗಳಲ್ಲಿ ರೈತರು ಹೋಗಿ ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು ಅಂಥೇಳಿ ಶುರುವಿನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು, ವ್ಯಾಪಾರಸ್ಥರು ಏನು ಮಾಡ್ತಾರೆ, ನಿಮಗೆ ರೈತರಿಗೆ ಸ್ವಲ್ಪ ಹೆಚ್ಚು ಹಣ ಕೊಟ್ಟು ತೆಗೆದುಕೊಳ್ತಾರೆ. ನೀವು ಯಾವಾಗ ಎ ಪಿ ಎಂ ಸಿಗಳೆಲ್ಲ ಮುಚ್ಚೋಗುತ್ತೋ, ಯಾವಾಗ ಸಂಪೂರ್ಣವಾಗಿ ರೈತರು ಈ ಉದ್ದಿಮೆದಾರರ ದಾಕ್ಷಿಣ್ಯಕ್ಕೊಳಗಾಗ್ತಾರೋ ಅವಾಗ ಏನು ಮಾಡ್ತಾರೆ, ನಿಧಾನಕ್ಕೆ ಅವರು ಒಂದೊಂದಾಗಿ ತಮ್ಮ ನಿಜವಾದ ಬಣ್ಣನ ತೋರ್ಸೋಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ ಅವಾಗ, ಇಲ್ಲ ನಾವು ಕೊಂಡ್ಕೊಳಕ್ಕಾಗಲ್ಲ, ನೀವು ಹೇಳ್ತಿರೋಂಥ ಕಮ್ಮಿ ಬೆಲೆಗೆ ಇನ್ನೂ ಕಮ್ಮಿ ಬೆಲೆಗೆ ತೆಗೆದುಕೊಳ್ತೀವಿ, ಹೆಚ್ಚು ಬೆಲೆ ಕೊಟ್ಟು ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ರೈತರು ಪಾಪ ವಿಧಿ ಇಲ್ಲದೆ ಎ ಪಿ ಎಂ ಸಿ ಇಲ್ಲದೆ ಇದ್ದಾಗ ಕಾರ್ಪೊರೇಟ್ಗಳು, ಉದ್ದಿಮೆದಾರರು ಹೇಳಿದಂಥ ಬೆಲೆಗೆ ತಮ್ಮ ಬೆಳೆಯನ್ನು ಮಾರಾಟ ಮಾಡಬೇಕಾಗತ್ತೆ, ರೈತರಿಗೆ ನಷ್ಟ ಆಗುತ್ತೆ. ಹಿಂದೆ ಎ ಪಿ ಎಂ ಸಿ ಸಮಿತಿ ಇತ್ತು, ಏನಾದರೂ ಈ ರೀತಿ ವರ್ತಕರು ಕಮ್ಮಿ ಬೆಲೆಗೆ ತಗೊಂಡ್ರೆ ಅದನ್ನು ಅಡ್ರೆಸ್ ಮಾಡೋಕ್ಕೆ ಎ ಪಿ ಎಂ ಸಿ ಸಮಿತಿ ಇರ್ತಿತ್ತು. ಆ ಸಮಿತಿಯಲ್ಲಿ ರೈತರ ಪ್ರತಿನಿಧಿಗಳೇ ಇರೋರು. ಆಗ ಆ ಎ ಪಿ ಎಂ ಸಿ ಸಮಿತಿನೂ ಇರಲ್ಲ, ರೈತರ ರಕ್ಷಣೆಗೆ ಬರೋದಕ್ಕೆ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಕೂಡ ಇರಲ್ಲ, ರೈತರಿಗೆ ಬಹಳ ಸಂಕಷ್ಟ ಆಗುತ್ತೆ. ಮತ್ತು ಅವ್ರು ಹೇಳ್ತಾರೆ ರೈತರು ಇವಾಗ ಈ ಎ ಪಿ ಎಂ ಸಿನ ತೆಗೆದುಬಿಟ್ರೆ ಅವರು ದೇಶದ ಯಾವ ಭಾಗದಲ್ಲಾದರೂ ಹೋಗಿ ಮಾರಾಟ ಮಾಡ್ಬೋದು ಅಂತ, ಗುಜರಾತ್ನಿಂದ ಕೇರಳಕ್ಕೆ ಬರ್ಬೋದು, ಕರ್ನಾಟಕದಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ಏನು ಸರ್ಕಾರದ ವಿರುದ್ಧ ಮಾತನಾಡಿದರೆ ಅದು ದೇಶದ್ರೋಹವಾಗಲಿದೆ ಎಂದು ಹೆದರಿಸ್ತಾರೆ. ರೈತರ ಹೆಸರಿಗೆ ಮಸಿ ಬಳಿಯುತ್ತಿರೋ ಸರ್ಕಾರವನ್ನು ಇತಿಹಾಸ ಕಂಡಿಲ್ಲ. ಕೃಷಿ ಕಾಯ್ದೆಗಳು ಚೆನ್ನಾಗಿವೆ ಅಂತಾರೆ, ಆದರೆ 75 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿರೋ ರೈತರು ದಡ್ರೆ. ರೈತರ ಪ್ರತಿಭಟನೆ ಹತ್ತಿಕ್ಕಲು ಕೇಂದ್ರ ಸರ್ಕಾರ ಹುನ್ನಾರ ನಡೆಸುತ್ತಿದೆ. ಜನಸಾಮಾನ್ಯರು ಮತ್ತು ರೈತರು ಪ್ರತಿಭಟನೆ ಮಾಡಿದಾಗ ಸರ್ಕಾರ ಬಂದ್ ಕೇಳಬೇಕು. ಆದರೆ ಈ ಸರ್ಕಾರಗಳಿಗೆ ಯಾವುದೇ ಮಾನವೀಯ ಮೌಲ್ಯಗಳು ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಹಿಂದೆ ದಾಸ್ತಾನು ಮಾಡ್ಬೇಕಾದ್ರೆ ಕೆಲವು ಬೆಳೆಗಳನ್ನ ದಾಸ್ತಾನು ಮಾಡ್ಬೇಕಂತಂದ್ರೆ ಸರ್ಕಾರದ ಪರ್ಮಿಷನ್ ಇರಬೇಕು, ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ವ್ಯಾಪಾರಸ್ಥರು ತಮ್ಮ ಬೆಳೆ ಉತ್ಪನ್ನಗಳನ್ನು ದಾಸ್ತಾನು ಮಾಡ್ಕೊಳ್ಳೋಂಗಿರಲಿಲ್ಲ. ಆದರೆ ಇವಾಗ ಈ ಎಸೆನ್ಷಿಯಲ್ ಕಮಾಡಿಟಿ ಟ್ಯಾಕ್ಸ್ ತಿದ್ದುಪಡಿ ತಂದು ಯಾವುದೇ ಉತ್ಪನ್ನಗಳನ್ನಾಗಲಿ ಯಾರಾದರೂ ಆಗಲಿ ಎಷ್ಟು ದಿವಸ ಆಗಲಿ ದಾಸ್ತಾನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ. ಅದಾದರೆ ಏನಾಗುತ್ತೆ, ಕಾಳಸಂತೆ ಹೆಚ್ಚುತ್ತೆ. ಈಗ ಅವರು ಕಮ್ಮಿ ಬೆಲೆ ಇದ್ದಾಗ
ಉತ್ಪನ್ನಗಳನ್ನು ತೆಗೆದುಕೊಂಡು ಅವರು ಮಾರಾಟ ಮಾಡೋದಿಲ್ಲ ಮಾರ್ಕೆಟ್ನಲ್ಲಿ ಅದನ್ನು ದಾಸ್ತಾನು ಮಾಡ್ಕೋತಾರೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಯಾವಾಗ ಬೆಲೆ ಹೆಚ್ಚಾಗುತ್ತೆ ಅವಾಗ ಅದನ್ನು ಮಾರ್ತಾರೆ ಅದನ್ನು ಅವಾಗ ಮಾರಿದಾಗ ಯಾರು ವ್ಯಾಪಾರ ಆಗುತ್ತೆ ಲಾಭ ಆಗುತ್ತೆ ವ್ಯಾಪಾರಸ್ಥರಿಗೆ ರೈತರ ಕಮ್ಮಿ ಬೆಲೆಗೆ ತಗೋತಾರೆ ಜನರಿಗೆ ಅತಿ ಹೆಚ್ಚು ಬೆಲೆಗೆ ಮಾರ್ತಾರೆ ಇದರಿಂದ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಸಾಮಾನ್ಯ ಜನ ಯಾರು ವ್ಯಾಪಾರಸ್ಥರಿಂದ ಖರೀದಿ ಮಾಡ್ತಾರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಎಪಿಎಂಸಿ ಕಾಯ್ದೆಯಿಂದ ಇಷ್ಟೆಲ್ಲ ದುಷ್ಪರಿಣಾಮಗಳು ಆಗುತ್ತೆ ರೈತರ ಮೇಲೆ ಹಾಗಾಗಿ ಇದನ್ನ ನಾವು ತೀವ್ರವಾಗಿ ಖಂಡಿಸಬೇಕು ವಿರೋಧಿಸಬೇಕು ಮತ್ತೆ ರೈತರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಇದನ್ನ ಮನಗಂಡ ಇವತ್ತು ರೈತರು 75 ದಿನಗಳಿಂದ 2 ತಿಂಗಳಿಗೂ ಹೆಚ್ಚಿನ ಕಾಲ ಪಾಪ ಕೊರಿಯೋ ಚಳಿಯಲ್ಲಿ ಡಿಸೆಂಬರ್ ಮತ್ತೆ ಜನವರಿನಲ್ಲಿ ಡೆಲ್ಲಿನಲ್ಲಿ ಅಷ್ಟೊಂದು ಚಳಿ ಇರುತ್ತೆ 0 ಡಿಗ್ರಿಗಿಂತ ಕಮ್ಮಿ ಹೋಗುತ್ತೆ ಮೈನಸ್ ಟೆಂಪರೇಚರ್ ಬರುತ್ತೆ ಅಂತ ಚಳಿಯಲ್ಲಿ ಪಾಪ ಡೆಲ್ಲಿಲಿ ಕೂತ್ಕೊಂಡು 75 ದಿನಗಳಿಂದ ಚಳುವಳಿ ಮಾಡ್ತಿದ್ದಾರೆ ಅವರೆಲ್ಲ ಇನ್ ಪೆದ್ರ ಆ ರೈತರಿಗೆ ತಮ್ಮ ತಾವು ಮಾಡೋ ಕಸು ಬಗ್ಗೆ ಅವರಿಗೆ ಜ್ಞಾನ ಇಲ್ವಾ ಅವರಿಗೆ ಅವ್ರು ಬುದ್ಧಿ ಹೇಳ್ತಾ ಇದ್ದಾರೆ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಅಂತ ತಮ್ಮ ಕೆಲಸದ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ ಅಂತ ಹೇಳಿ ರೈತರನ್ನ ಅವಮಾನ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಮತ್ತೆ ಪ್ರತಿಭಟನೆ ಮಾಡೋರನ್ನ ಯಾವ ರೀತಿ ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಇಲ್ದೇ ಇರೋ ಸಲ್ದೇ ಇರೋ ಆರೋಪಗಳನ್ನೆಲ್ಲ ಹೊರಿಸ್ತಾ ಇದ್ದಾರೆ ಅವ್ರನ್ನ ಖಲಿಸ್ತಾನಿಗಳು ಅಂತ ಕರೀತಿದ್ದಾರೆ ದೇಶದ್ರೋಹಿಗಳು ಅಂತ ಕರೀತಿದ್ದಾರೆ ಭಯೋತ್ಪಾದಕರು ಅಂತ ಕರೀತಿದ್ದಾರೆ ಇವತ್ತು ನಮ್ಮ ರಾಜ್ಯದ ಕೃಷಿ ಮಂತ್ರಿನೇ ಯಾರು ಪ್ರತಿಭಟನೆ ಮಾಡ್ತಿರೋ ರೈತರು ಭಯೋತ್ಪಾದಕರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ